ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಗ್ ವರ್ಮಸಲಿ ಅಂದರೆ ಎಗ್ ಶಾವಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಶಾವಿಗೆ ತೊಗೊಂಡಿದ್ದೀನಿ. ನಾನಿಲ್ಲಿ ಅನಿಲ್ ಅವ್ರದ್ದು ಶಾವಿಗೆ ತೊಗೊಂಡಿದ್ದೀನಿ, ಅನಿಲ್ ರೋಸ್ಟೆಡ್ ಶಾರ್ಟ್ ವರ್ಮಸಲಿ ಅಂತ. ನೀವು ಯಾವ ಶಾವಿಗೆ ಬೇಕಾದರೂ ನೀವು ತೊಗೋಬೋದು. ಇದು ಒಂದು ಬೌಲು ಇಬ್ರಿಗಾಗತ್ತೆ. ಸೊ ನಾನು ಇಬ್ರಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಶಾವಿಗೆನ ಬೇಯಿಸ್ಕೊಳ್ಳೋದಕ್ಕೆ. ನೀವು ಎಷ್ಟು ಶಾವಿಗೆ ತೊಗೋತೀರೋ ಅದರ ಮೂರರಷ್ಟು ನೀವು ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು, ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರನ್ನ ಕುದಿಯಕ್ಕೆ ಇಟ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಶಾವಿಗೆಗೆ ರುಚಿ ಹಿಡಿಯತ್ತೆ, ಎಣ್ಣೆ ಹಾಕೋದ್ರಿಂದ ಶಾವಿಗೆ ಬಿಡಿಬಿಡಿಯಾಗಿ ಬರುತ್ತೆ ಅಂತ. ಇದನ್ನು ನಾವೀಗ ಕುದಿಸ್ಕೊಳ್ಳೋಣ. ನೀರು ಕುದಿ ಬಂದಮೇಲೆ ನೀವು ಶಾವಿಗೆನ ಹಾಕ್ಕೊಳ್ಳಿ. ನೀರು ತಣ್ಣಗಿದ್ದಾಗ ಶಾವಿಗೆ ಹಾಕ್ಕೊಂಡ್ರೆ ಶಾವಿಗೆ ಅಂಟಂಟಾಗ್ಬಿಡುತ್ತೆ. ಈಗ ಇದನ್ನು ಸ್ವಲ್ಪ ತಿರುಗಿಸ್ಕೊಡಿ, ಇಲ್ಲ ಅಂದರೆ ಶಾವಿಗೆ ತಳಕ್ಕೋಗಿ ಅಂಟ್ಕೊಂಡ್ಬಿಡುತ್ತೆ. ಇದು ಜಸ್ಟ್ 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಯಾಕಂದರೆ ನಾವು ನೀರು ಕುದಿಸ್ಕೊಂಡಿರೋದ್ರಿಂದ 2 ನಿಮಿಷಕ್ಕೆ ಶಾವಿಗೆ ಬೆಂದು ರೆಡಿ ಆಗುತ್ತೆ. ಈಗ ಇದು ರೆಡಿ ಆಯಿತು, ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡು ಇದನ್ನು ನೀವು ಹಾಗೆ ಸ್ವಲ್ಪ ಹರಡಿ ಬಿಟ್ಬಿಡಿ. ಸ್ವಲ್ಪ ಅದು ನೀರೆಲ್ಲ ಹೋಗಿ ಡ್ರೈ ಆಗಲಿ. ನೀವು ತುಂಬ ಶಾವಿಗೆ ಜಾಸ್ತಿ ಜನಕ್ಕೆ ಮಾಡ್ಕೋತಾ ಇದ್ದೀರಿ ಅಂದರೆ ಅದನ್ನು ನೀವು ಫ್ಯಾನ್ ಗಾಳಿಗೂ ಸಹ ಇಟ್ಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಹೆಚ್ಚಿರೋ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಳ್ಳಿ. ಶಾವಿಗೆಗೆ ಉದ್ದಕ್ಕೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಇದನ್ನು ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಕು ಇಷ್ಟೇ ಅನಿಸುತ್ತೆ. ಬೇಕಾದ್ರೆ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸಹ ನೀವು ಹಾಕ್ಕೋಬೋದು. ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಲೆಕೋಸು ಕ್ಯಾಬೇಜ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ. ಇಲ್ಲಾಂದರೆ ನೀವು ಕ್ಯಾಪ್ಸಿಕಮ್ಮು ಸಹ ಹಾಕ್ಕೋಬೋದು, ಮತ್ತು ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ನೀವು ಹಾಕ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಜಸ್ಟ್ ಒಂದು ಚೂರು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದೀಗ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ 2 ಮೊಟ್ಟೆನ ಹಾಕೋತಾ ಇದ್ದೀನಿ. ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನನಗೆ ಮೊಟ್ಟೆ ತುಂಬ ಬುರ್ಜಿ ಥರ ಆಗೋದು ಬೇಡ, ಸ್ವಲ್ಪ ಮೊಟ್ಟೆ ಬಾಯಿಗೆ ಸಿಗಲಿ ಅಂತ ನಾನು ದೊಡ್ಡ ದೊಡ್ಡದೇ ಪೀಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವಿಲ್ಲಿ ಒಂದು 1/4 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಂತ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದೇ ಟೈಮಲ್ಲಿ ನೀವು ಸ್ವಲ್ಪ ಬೇಕಿದ್ರೆ ಪೆಪ್ಪರು ಸಹ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಇಲ್ಲಿ ನಾವೇನು ಶಾವಿಗೆ ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಇದಾಗಿ ಮಿಕ್ಸ್ ಮಾಡಬೇಡಿ, ಹಾಗೆ ಸ್ವಲ್ಪ ತೆಗೆದು ಈ ಥರ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಶಾವಿಗೆ ಬೆಂದಮೇಲೆ ತುಂಬಾ ಉಡುಡಿಯಾಗಿ ಬಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗಿದೆ ಶಾವಿಗೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು, ಎಲ್ಲರೂ ಮನೆ ಮಂದಿಯೆಲ್ಲ ಮಾಡ್ಕೊಂಡು ತಿನ್ಬೋದು, ಮತ್ತು ಲಂಚಿಗೂ ಸಹ ಇದನ್ನು ನೀವು ಹಾಕಿ ಕಳಿಸ್ಬೋದು. ಇದಕ್ಕೆ ನಾನಿಲ್ಲಿ ಒಂದು 1/2 ನಿಂಬೆಹಣ್ಣನ್ನ ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಈಗ ಇದು ರೆಡಿ ಆಯಿತು, ಆಫ್ ಮಾಡ್ಕೊಳ್ಳೋಣ. ಪ್ಲೀಸ್ ನನ್ನ ಚಾನಲ್ನ